ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ಶ್ರೀದೇವಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನಾಲ್ಕನೇ ವರ್ಷದ ಪದವಿ ಪ್ರದಾನ ಸಮಾರಂಭ ನಡೆಸುತ್ತಿರುವ ಕುರಿತಾಗಿ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಅವರು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಹುಲಿನಾಯ್ಕರ್ ಅವರು, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣ ನೀಡಲು ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾನಿಲಯ ಸ್ಥಾಪನೆಯಾಗಿದೆ. ಮೆಡಿಕಲ್ ಕೌನ್ಸಿಲಿಂಗ್ ಆಫ್ ಇಂಡಿಯಾ ಮತ್ತು ಆರೋಗ್ಯ ಸಚಿವಾಲಯ ನ್ಯೂಡೆಲ್ಲಿಯಿಂದ ಅನುಮೋದನೆ ಹಾಗೂ ಮಾನ್ಯತೆ ಪಡೆಯಲಾಗಿದೆ. ಎಲ್ಲ ವಿಭಾಗಗಳಿಗೆ ಸರಿಯಾದ ರೋಗಿಗಳಿಗೆ ಇತ್ತೀಚಿನ ವೈದ್ಯಕೀಯ ಮೂಲಭೂತ ಸೌಕರ್ಯ ಮತ್ತು ವೈದ್ಯಕೀಯ ತಜ್ಞರು ಬೆಂಬಲಿಸುವ ಉತ್ತಮ ಆರೋಗ್ಯವನ್ನು ಒದಗಿಸಲು ಮುಂದಾಗಿದೆ ಎಂದು ತಿಳಿಸಿದರು. ಭಾಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ. ಈ ಬ್ಯಾಂಕ್ನಲ್ಲಿ ಸುಮಾರು 26 ಜನ ಸಬ್ಜೆಕ್ಟ್ ಟಾಪರ್ಸ್ ಇದ್ದಾರೆ. ಯೂನಿವರ್ಸಿಟಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಸಬ್ಜೆಕ್ಟ್ ಟಾಪರ್ಸ್ ಅಂದರೆ ಈ ಮೊದಲನೇ ವರ್ಷದಿಂದ ಅಕೌಂಟ್ ಮಾಡ್ತಾರೆ. ಮೊದಲನೇ ವರ್ಷದ ಸಬ್ಜೆಕ್ಟ್ ಇರ್ತದೆ, ಆಮೇಲೆ 4 ಸಬ್ಜೆಕ್ಟ್ ಇರ್ತದೆ, ಆಮೇಲೆ 4 ಸಬ್ಜೆಕ್ಟ್, ಈಗೆಲ್ಲ ಸ್ಪೆಷಲ್ ಸಬ್ಜೆಕ್ಟ್ ಇರ್ತಾರೆ. ಮೊದಲನೇ ವರ್ಷದಿಂದ ಅನಾಟಮಿಯಲ್ಲಿ ಮೊದಲನೇ 10 ಜನಕ್ಕೆ ಟಾಪರ್ಸ್ ಅಂತ ಹೇಳ್ತಾರೆ ಯೂನಿವರ್ಸಿಟಿ. ಆ ರೀತಿ ಬಯಕೆಮಿಸ್ಟ್ರಿ, ಫಿಸಿಯಾಲಜಿ, ಒಂದೊಂದು ಸಬ್ಜೆಕ್ಟಿಗೆ ಅಂತರ 26 ಜನ ಈ 4 ವರ್ಷದಲ್ಲಿ ಅವರು ಟಾಪರ್ಸ್ ಆಗಿದ್ದಾರೆ ಯೂನಿವರ್ಸಿಟಿಗೆ. ಮತ್ತು 12 ಜನ ಮೆಡಲ್ ತೊಗೊಂಡಿದ್ದಾರೆ ರ್ಯಾಂಕ್ಸ್, ಮೊದಲನೇ 10 ರ್ಯಾಂಕ್ ಅಂತೆಲ್ಲ 12 ಜನ ಇದ್ದಾರೆ. ಇದು ಹೊಸ ಕಾಲೇಜುಗಳಿಗೆ ಒಂದು ಅತ್ಯುತ್ತಮವಾದಂಥ ಕ್ರೆಡಿಟ್ ಎಂದು ನಾನು ಭಾವಿಸ್ತೇನೆ. ಉತ್ತಮ ಶಿಕ್ಷಕರು ಇದ್ದಾರೆ, ಒಳ್ಳೆ ಪಾಠ ಪ್ರವಚನ ಆಗ್ತಾಯಿದ್ರು, ಪ್ರಾಕ್ಟಿಕಲ್ ಅನುಭವ ಆಗ್ತಾಯಿದೆ. ಇದಕ್ಕಾಗಿ ರಿಸಲ್ಟ್ ನಮಗೆ 90% ಜಾಸ್ತಿ ಇರ್ತದೆ. ಸುಮಾರು ಜನ ಡ್ಯಾನ್ಸ್ ಬಂದಿದ್ದಾರೆ, ಮೆಡಲ್ಸ್ ತೊಗೊಂಡಿದ್ದಾರೆ. ಇದು ಒಳ್ಳೆ ಸೂಚನೆ ಅಂತ ನಾವು ಭಾವಿಸ್ತಿದ್ದೇವೆ. ಮತ್ತು ಕಳೆದ 8-9 ವರ್ಷದ ಹಾಸ್ಪಿಟಲ್ ಬಹಳಷ್ಟು ಬದಲಾವಣೆ ಕಂಡುಕೊಂಡಿದೆ. ಸ್ಪೆಷಲೈಸೇಷನ್ ಬಂದಿದೆ, ಕ್ಯಾಟ್ಲಾಗ್ ಇದೆ, ಎಮರ್ಜೆನ್ಸಿ ಮೆಡಿಸಿನ್ ಇದೆ. ಹಾಗೆ ಈ ಸದ್ಯದಲ್ಲಿ ಮೆಡಿಸಿನ್ನು, ಸೈಕಿಯಾಟ್ರಿ, ಪೀಡಿಯಾಟ್ರಿಕ್ಸು. ಇನ್ನು April 29 ಶುಕ್ರವಾರ ಸಂಜೆ 5 ಗಂಟೆಗೆ ಆಸ್ಪತ್ರೆಯ ಆವರಣದಲ್ಲಿ ಶ್ರೀ ಸಂಭ್ರೋ 2022 ಮೇ ಕ್ರೀಡಾ ಮತ್ತು ಸಾಂಸ್ಕೃತಿಕ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗಾಯಕಿ ಅಂಡ್ ಕರ್ನಾಟಕ ಶಾಸ್ತ್ರೀಯ ಪ್ರಕಾರಗಳಲ್ಲಿ ಬಂದಿರುವ ಶ್ರೀಮತಿ ಅನನ್ಯ ಭಟ್ ಅವರು ಆಗಮಿಸಿದ್ದಾರೆ. ಆಮೇಲೆ ಬೇರೆ ಬೇರೆ ತಾಲೂಕಿನ ಫ್ರೀ ಚೆಕಪ್ ಕ್ಯಾಂಪ್ ಮಾಡ್ತಾರೆ, ಅವ್ರಿಗೆಲ್ಲ ಒಂದು ಸಬ್ಸ್ಕ್ರೈಬ್ ರೇಟ್ ಮಾಡ್ತಾರೆ, ಸರ್ಜರಿ ಮಾಡ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ ಟಾಪ್ ಮೆಡಿಕಲ್ ಕಾಲೇಜಸ್ಸಲ್ಲಿ ಇಂಜಿನಿಯರಿ ಬಿಸ್ನೆಸ್ ಆಮೇಲಿದೆ. ಅದಕ್ಕೆ ರ್ಯಾಂಕಿಂಗ್ ಹೋಗಿಲ್ಲ. ಪೈಪೋಟಿನಲ್ಲಿ ಇದ್ದೀರಿ? ಕೋವಿಡ್ ಟೈಮಲ್ಲಿ ಬೆಂಗಳೂರು ಹಾಸ್ಪಿಟಲ್ಸ್ಗಿಂತ ಚೆನ್ನಾಗಿ ಸರ್ವಿಸ್ ತುಮಕೂರು ರೀಜನಲ್ಲಿ ಹೈಯೆಸ್ಟ್ ಪೇಷಂಟ್ಸ್. ಬಿಪಿಲ್ ಕಾರ್ಡ್ ಅವ್ರಿಗೂ ಅದೇ ಎ ಬಿ ಆರ್ ಕೆ. ಎ ಬಿ ಆರ್ ಕೆ ದುಡ್ಡು ಬಂದಿಲ್ಲ ಭಾಳಷ್ಟು ಹಾಸ್ಪಿಟಲ್ಸ್ಗೆ, ಅದರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಭಾಳಷ್ಟು ಕುಟುಂಬ ಮಾಡಿಬಿಟ್ಟು ಕಡಿಮೆ ಕಡಿಮೆ ಮಾಡ್ತಾರೆ ಕೊಡ್ತಾರೆ. ಈಗ ನಾವೊಂದು ಯಾವುದೋ ಅವ್ರ ಗೈಡೆನ್ಸ್ಗಳನ್ನ ಮಾಡಿದ್ದೇವೆ. ಅದಕ್ಕೆ ಭಾಳಷ್ಟು ಕ್ಲೀನ್ ಮಾಡಿದ್ರು, ಕಡಿಮೆ ಮಾಡಿದ್ರು ಲೋಕಲ್. ಇನ್ನು April 30 ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ ವತಿಯಿಂದ 4 ವರ್ಷದ 2016 ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದ ಸಿಟಿ ರವಿರವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರಧಾನ ಜಿಲ್ಲಾ ಮತ್ತು ಸ್ಟೇಷನ್ ನ್ಯಾಯಾಧೀಶರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಜೆಡಿಎಸ್ ಸಂಗ್ರಹ, ಸತ್ರ ನ್ಯಾಯಾಲಯದ ಬಿಜಿಎಸ್ ಸಂಗ್ರಹ ಹಾಗೂ ಕೋಲಾರದ ದೇವರಾಜು ಅರಸು ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ಮಾಜಿ ಕುಲಪತಿಗಳಾದ ಕುಮಾರ್ ಅವರು ಭಾಗವಹಿಸಲಿದ್ದಾರೆ. ಸಮಸ್ಯೆ ಅಷ್ಟೇ.
ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾ ಎಂಆರ್ ಹುಲಿನಾಯ್ಕರ್ ಅವರು ವಹಿಸಲಿದ್ದಾರೆ. ಶ್ರೀದೇವಿ ವೈದ್ಯಕೀಯ ನಿರ್ದೇಶಕರಾದ ಡಾ ರಮಣ್ ಎಂ ಹುಲಿನಾಯ್ಕರ್, ಮಾನವ ಸಂಪನ್ಮೂಲ ವಿಭಾಗ ನಿರ್ದೇಶಕರಾದ ಎಂಎಸ್ ಪಾಟೀಲ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರುವುದು ಮಾನವ ಧರ್ಮ. ಬೇರುಗಳಿಗೆ ತಾಯಿ ಬೇರು ಹೇಗೆ ಮುಖ್ಯವೋ ಹಾಗೆ ವೈಚಾರಿಕತೆಯ ಕಣ್ಣು ತೆರೆಯಬೇಕಾದರೆ ಅಧ್ಯಯನ ವಿವೇಕ ಮುಖ್ಯ. ಇದನ್ನು ನಾವು ನೋಡಬೇಕಾದರೆ ಬಾಹ್ಯ ಕಣ್ಣು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಡೆಯುತ್ತಿರುವ ನೇತ್ರ ಚಿಕಿತ್ಸಾ ಶಿಬಿರ ನಿಜಕ್ಕೂ ಸ್ವಾಗತಾರ್ಹ ಎಂದು ಅವಧೂತ ವಿನಯ್ ಗುರೂಜಿ ಕೋಲಾರದಲ್ಲಿ ಅಭಿಪ್ರಾಯಪಟ್ಟರು. ಅವರು ನಗರದ ಸುವರ್ಣ ಕನ್ನಡ ಭವನದಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು, ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಕೋಲಾರ ಜಿಲ್ಲೆ, ಕನ್ನಡ ಸಾಹಿತ್ಯ ಪರಿಷತ್ತು ಕೋಲಾರ ಜಿಲ್ಲೆ, ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ ಹಾಗೂ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಂಸ್ಥೆ ಇವರ ಸಹಯೋಗದಲ್ಲಿ ಏರ್ಪಡಿಸಿದ್ದ ನೇತ್ರ ಶಸ್ತ್ರ ಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಆಶೀರ್ವಚನ ಮಾಡಿ ಮಾತನಾಡಿದರು. ಅದೇ ರೀತಿ ಜನಪ್ರತಿನಿಧಿಗಳು ಜಾತಿ ಧರ್ಮ ನೋಡದೆ ಇಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಹಮ್ಮಿಕೊಂಡಾಗ ಮಾತ್ರ ಮಾನವೀಯತೆಗೆ ಒಂದು ಅರ್ಥ ಬರುತ್ತದೆ. ಆದುದರಿಂದ ಎಲ್ಲರೂ ಲೋಕದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕು ಎಂದು ಆಶೀರ್ವಚನ ನೀಡಿದರು. ನಡೆಯೋ ಎಲ್ಲ ಏನು ವಿಷಾದ ಪರಿಸ್ಥಿತಿಗೆ ಒಂದು ಪಾಠ. ಈ ಸಂಘಟನೆ ಹೆಸರೇ ಮಾನವ ಹಕ್ಕು ಅಂತಿದೆ, ಯಾವ ಧರ್ಮವೂ ಇಲ್ಲ. ಅಲ್ಲಿರೋದು ಮೂಲ ಧರ್ಮ ಮಾನವ ಧರ್ಮ, ಬೇರುಗಳಿಗೆ ತಾಯಿ ಬೇರೆ ಮುಖ್ಯ ಅಲ್ಲ. ಸೊ ಹಾಗಾಗಿ ನಮ್ಮ ವೈಚಾರಿಕತೆ ಕಣ್ಣು ತೆರಿಬೇಕಂದ್ರೆ ನಮಗೆ ವಿವೇಕ ಅಧ್ಯಯನ ಬೇಕು. ಅದಕ್ಕೆ ಈ ಬಾಹ್ಯ ಕಣ್ಣು ಅವಶ್ಯಕತೆ ಇದೆ. ಆ ಕಣ್ಣನ್ನು ಇವತ್ತು ವಿಶ್ವನ್ನ ಅವರ ಎಲ್ಲ ಸಂಘಟನೆಯವರು ಸೇರಿ ಆಪರೇಷನ್ ಬಡವರಿಗೆ ಮಾಡಿಸೋ ಮೂಲಕ ಅದನ್ನು ರೀಬಿಲ್ಟ್ ಮಾಡೋ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ಥರ ಎಲ್ಲ ರಾಜಕೀಯದವರಿಗೂ, ಎಲ್ಲ ಧರ್ಮದ ಅಥವಾ ಎಲ್ಲ ಮತ ಧರ್ಮದ ಎಲ್ಲ ಹಿರಿಯರಿಗೂ ನಂದು ಇಷ್ಟೇ ಪ್ರಾರ್ಥನೆ, ಮಾನವೀಯತೆಯನ್ನು ತಲೆಯಲ್ಲಿಟ್ಟುಕೊಂಡು ಭಾರತೀಯ ಸಮಾಜದ ಕಳಕಳಿಯನ್ನು ತಲೆಯಲ್ಲಿಟ್ಟುಕೊಂಡು ನಾವೆಲ್ಲರೂ ದೇವರನ್ನು ನಂಬಬೇಕು ಅಂತಿಲ್ಲ, ನಾವು ದೇಶದಲ್ಲಿದ್ದೀವಿ, ಬದುಕ್ತಾ ಇದ್ದೀವಿ, ದೇಶನ ನಂಬಿದ್ದೀವಿ. ಸೊ ಆ ದೇಶದ ಸಾಮಾಜಿಕತೆಯನ್ನು ಈ ಸಂಘಟನೆ ಹೇಗೆ ಎಲ್ಲ ಒಟ್ಟಿಗೆ ಕೂತು ಕೆಲಸ ಮಾಡಿ ಸಮಾಜದ ಶಾಂತಿಗೆ ಕೆಲಸ ಮಾಡಿದೆ, ಅದೇ ಥರ ಎಲ್ಲ ಧಾರ್ಮಿಕ ಮುಖಂಡರು, ಎಲ್ಲ ಧರ್ಮದ ಮುಖಂಡರು, ಸಿದ್ಧಾಂತವಾದಿಗಳು, ವೈಚಾರಿಕವಾದಿಗಳು, ಜೊತೆಗೆ ರಾಜಕೀಯದವರು ಎಲ್ಲರೂ ಸೇರಿ ಭಾರತವನ್ನು ಮತ್ತೆ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಒಂದು ಚಿಂತನಾ ಸಭೆಯನ್ನು ಮಾಡಿ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಬಿಟಿ ವಿಶ್ವನಾಥ್ ರವರು ವಹಿಸಿದರು. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಡೆದ ಶಿಬಿರದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಮಂದಿ ನೇತ್ರ ತಪಾಸಣೆ ಮಾಡಿಸಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತರಾದ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿವಿ ಗೋಪಿನಾಥ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು, ಶಂಕರ ಕಣ್ಣನ ಆಸ್ಪತ್ರೆ ಡಾಕ್ಟರ್ ನಿಹಾರಿಕಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ದಲಿತರ ಕೇರಿಗೆ ದೇವರನ್ನ ಕಳುಹಿಸಲು ಗ್ರಾಮಸ್ಥರು ಹಿಂದೇಟು ಹಾಕಿದ್ದಾರೆ. ದೇವರ ಮೆರವಣಿಗೆ ಕಳುಹಿಸಿ ಎಂದ ದಲಿತರ ಮೇಲೆ ದೌರ್ಜನ್ಯ ನಡೆಸಿರುವ ಘಟನೆ ನಡೆದಿದೆ. ಎಲ್ಲಿ ಅಂತೀರಾ? ಈ ಒಂದು ಸ್ಟೋರಿ ನೋಡ್ಕೊಂಡು ಬನ್ನಿ. ತುಮಕೂರು ಜಿಲ್ಲೆಯ ತೆಪಟೂರು ತಾಲೂಕಿನ ಹುಣಸೇಘಟ್ಟ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮುಜರಾಯಿ ಇಲಾಖೆಗೆ ಸೇರಿರುವ ಆಂಜನೇಯ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಇನ್ನು ಸಂಪ್ರದಾಯದಂತೆ ನಡೆದುಕೊಂಡು ಬಂದಿರುವ ಜಾತ್ರೆ ಇದೇ April 23-24 ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಗ್ರಾಮದ ತುಂಬ ಆಂಜನೇಯ ಸ್ವಾಮಿ, ದೊಡ್ಡಮ್ಮ, ಚಿಕ್ಕಮ್ಮ ದೇವರುಗಳನ್ನು ಮೆರವಣಿಗೆ ಮಾಡಿದ್ದ ಗ್ರಾಮಸ್ಥರು ಪರಿಶಿಷ್ಟ ಜಾತಿಯ ಜನರಿರುವ ದಲಿತರ ಕಾಲೋನಿ ಬರುತ್ತಿದ್ದಂತೆ ಹಾಗೆ ದೇವರನ್ನ ಮೆರವಣಿಗೆ ಮಾಡದೆ ವಾಪಸ್ ಕರೆದುಕೊಂಡು ಹೋಗಿದ್ದಾರೆ. ಆದಷ್ಟು
ಸವರ್ಣೀಯ ಮುಖಂಡರ ವರ್ತನೆ ವಿರುದ್ಧ ಆಕ್ರೋಶಗೊಂಡ ದಲಿತ ಕೇರಿ ಮುಖಂಡರು ನಾವು ಪೂಜೆ ಮಾಡಬೇಕು, ನಮ್ಮ ಕೇರಿಗೂ ದೇವರನ್ನ ಕಳುಹಿಸಿ ಎಂದು ಮನವಿ ಮಾಡಿದ್ದಾರೆ. ಸವರ್ಣೀಯರ ಮುಖಂಡರು ಮಾತ್ರ ನಾವು ದಲಿತರ ಬೀದಿಗೆ ದೇವರನ್ನ ಕಳುಹಿಸಲ್ಲ, ದಲಿತರ ಬೀದಿಗೆ ದೇವರ ಮೆರವಣಿಗೆ ಕರೆತಂದ್ರೆ ದೇವರಿಗೆ ಮೈಲಿಗೆ ಆಗುತ್ತೆ ಅಂತ ದಲಿತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ದಲಿತ ಕಾಲೋನಿಯಲ್ಲಿರುವ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಮಾಡಿಸಿಕೊಂಡು ಹೋಗಿ ಅಂತ ಪಟ್ಟು ಹಿಡಿದಿದ್ದ ದಲಿತರು ಕೊನೆಗೂ ದೇವರ ಮೆರವಣಿಗೆಯನ್ನ ದಲಿತರ ಕಾಲೋನಿಗೆ ಕಳುಹಿಸದೆ ಗ್ರಾಮಸ್ಥರು ದೌರ್ಜನ್ಯವೆಸಗಿದ್ದಾರೆ. ಜಾತಿ ನಿಂದನೆ ಮಾಡಿ ದಲಿತರ ವಿರುದ್ಧ ದೌರ್ಜನ್ಯ ಎಸಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈಗ ಒಂದ್ ಊರಿಲ್ಲೇ ಒಂದ್ ಊರಲ್ಲಿ ಗಲಾಟೆ ಆಗ್ಬಾರ್ದು, ಒಂದು ಕೋಮು ಗಲಭೆಗಳಲ್ಲಿ ಭಾಗ್ಯ ಆಗ್ಬಾರ್ದು ಅಂತ ನಾನು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡುವಿನಕೆರೆ ಪೊಲೀಸ್ ಠಾಣೆ ಹಾಗೂ ತಿಪಟೂರು ತಹಶೀಲ್ದಾರ್ಗೆ ದೂರು ನೀಡಿದ್ದಾರೆ. ಈ ಸಂಬಂಧ ನೋಡುವಿನಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದೆ. ಮಂಜುನಾಥ್ ಹಾಲ್ಕುರ್ಕೆ, ಅಮೋಘ್ ಟಿವಿ, ತಿಪಟೂರು. ದೇವರ ಹೊಸಳ್ಳಿಯ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಮತದಾರರ ಹೆಸರು ನಾಪತ್ತೆಯಾಗಿದ್ದು ರೈತರು ಆಕ್ರೋಶಗೊಂಡಿದ್ದಾರೆ. ಸರ್ಕಾರದ ನಿಯಮಗಳನ್ನು ಕೆಲವರು ಗಾಳಿಗೆ ತೂರಿ ಹೆಸರುಗಳನ್ನು ತೆಗೆಸಿಹಾಕಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ದೇವರ ಹೊಸಹಳ್ಳಿ ಗ್ರಾಮದಲ್ಲಿರುವ ವ್ಯವಸ್ಥೆಯ ಸೇವಾ ಸಹಕಾರ ಸಂಘಕ್ಕೆ ಮುಂದಿನ 5 ದಿನಗಳ ಅವಧಿಗೆ ಆಡಳಿತ ಮಂಡಳಿ ಸದಸ್ಯರನ್ನು ಚುನಾಯಿಸಲು 8ನೇ ತಾರೀಕಿನಿಂದ ಚುನಾವಣೆ ಘೋಷಣೆಯಾಗಿದ್ದು, ಸಾಲಗಾರರ ಕ್ಷೇತ್ರದಿಂದ 11 ಜನ ಸದಸ್ಯರು ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ ಒಬ್ಬರನ್ನು ಚುನಾವಣೆ ಮುಖೇನ ಸಂಘದ ಸದಸ್ಯರು ಆಯ್ಕೆ ಮಾಡಬೇಕಿದ್ದು, ಆದರೆ ಅಂತಿಮ ಮತದಾರರ ಪಟ್ಟಿಯಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿದ್ದ ಬಹುತೇಕ ರೈತರ ಹೆಸರು ಕಾಣೆಯಾಗಿರುವುದರಿಂದ ನಿಜಕ್ಕೂ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಸರ್ಕಾರದ ಸಹಕಾರಿ ನಿಯಮವನ್ನು ರೈತರು ತಿಳಿದುಕೊಳ್ಳಲು ಇಂತಹ ಪ್ರಕರಣಗಳಿಂದ ಸುಸಮಯವಾಗಿದೆ. ಒಂದೆಡೆ ಜನರ ಜಮಾವಣೆ,
ಆರೋಪ ಪ್ರತ್ಯಾರೋಪ ಸಹಕಾರಿ ನಿಯಮಗಳನ್ನು ಕಲಿಯಲು ಇದು ಸಕಾಲ, ಆದರೂ ಮತದಾನಕ್ಕೆ ಅವಕಾಶವಿಲ್ಲ ಎಂದು ಬೇಸರ ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದೇವರಹೊಸಹಳ್ಳಿ ವಿಎಸ್ಎಸ್ಎನ್ ಆವರಣದಲ್ಲಿ. ಹೌದು, ಸಹಕಾರಿ ಸಂಘಕ್ಕೆ ಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ಆಕಾಂಕ್ಷಿಗಳ ಸಾಲು ಶುರುವಾಗಿದೆ. ದೇವರಹೊಸಹಳ್ಳಿ ಸಂಘಕ್ಕೆ ಸಾಲಗಾರರ ಕ್ಷೇತ್ರದ ಅಂತಿಮ ಮತದಾರರ ಪಟ್ಟಿಯಲ್ಲಿ ಈ ಹಿಂದೆ ಸುಮಾರು 900 ಅಧಿಕ ಮತದಾರರಿದ್ರು, ಆದರೆ ಈಗ 93 ಇಳಿಸಲಾಗಿದೆ ಎಂದರು. ದೇವರಹೊಸಹಳ್ಳಿ ಹಿರಿಕರಾದಂಥ ವೆಂಕಟಾಚಲ ವ್ಯವಸಾಯ ಸೊಸೈಟಿ ಇದು ಪ್ರತಿ ವರ್ಷದಿಂದ ಸುಮಾರು ವರ್ಷದಿಂದ 1961 ತುಂಬ ಉತ್ತಮವಾಗಿ ನಡ್ಕೊಂಡು ಬರ್ತಿತ್ತು. ಯಾರನ್ನೂ ಸಹ ಈ ಥರ ಈ ವರ್ಷ ಮಾಡ್ದಂಗೆ ತೆಗ್ದಾಕಂಗೆ ಯಾರೂ ತೆಗ್ದಾಕಿರಲಿಲ್ಲ. ಸುಮಾರು 900 ಇರ್ತಕ್ಕಂಥ ಮತದಾರರನ್ನ, ರೈತರುಗಳನ್ನ, ಬರೀ 94 ಜನ ಅವ್ರನ್ನ ಬೇಕಾದವ್ರನ್ನ ಮಾತ್ರ 93 ಜನ ಉಳಿಸ್ಕೊಂಡು ಮಿಕ್ತಿರೋರನ್ನ ತೆಗ್ದಿರೋದಕ್ಕೆ ಏನು ಕಾರಣ? ಏನು ಕಾರಣನೇ ಕೊಡ್ತಾ ಇಲ್ಲ. ಇಲ್ಲಿ ಏನು ಅಂದರೆ ಪ್ರತಿಯೊಬ್ಬರಿಗೆ ಎಲ್ಲ ನೋಟಿಸ್ ಕೊಟ್ಟಿದ್ದೀವಿ, ನೀವು ಬರಬೇಕಾಯ್ತು ಅಂದರು. ಸರ್, ರೈತರುಗಳಿಗೆ ನೋಟಿಸ್ ಕೊಟ್ಟಿದಾರಲ್ವಾ, ಒಬ್ಬರಿಗೂ ನೋಟಿಸ್ ಕೊಟ್ಟು ತಲುಪಿಸಿಲ್ಲ, ಯಾರೂ ನೋಟಿಸೇ ಕೊಟ್ಟಿಲ್ಲ ಅವ್ರಿಗೆ. ಆಮೇಲೆ ಸಾಲ ಇಲ್ಲಿ ಬ್ಯಾಂಕಲ್ಲಿ ತಂದಿರ್ತಾರಲ್ವಾ, ಆ ಸಾಲ ವಸೂಲಿ ಮಾಡಬೇಕಾದ್ರೆ 3-4 ಫೋನ್ ಮಾಡ್ತಾರೆ ರೈತರುಗಳಿಗೆ. ಅದನ್ನೇ ಚುನಾವಣೆ ಮೀಟಿಂಗ್ ಅಟೆಂಡ್ ಆಗಬೇಕು ಅಂತ ಯಾಕೆ ಫೋನ್ ಮಾಡೋಕ್ಕಾಗಲ್ಲ? ಆಯಿತು, ನೋಟಿಸೇ ಕೊಟ್ಟಿಲ್ಲ, ನೋಟಿಸ್ ಸೈನ್ ಹಾಕ್ಸೋಣಿಲ್ಲ. ಈ ರೀತಿಯಾದ ಒಂದು ಅಕ್ರಮವಾಗಿ ಈ ದೇವಸಹಳ್ಳಿ ಸ್ವಸಹಾಯ ಸಂಘ ತುಂಬ ನಡೀತಾ ಇದೆ. ಇದನ್ನು ಚುನಾವಣೆನ ಯಾವುದೇ ಕಾರಣಕ್ಕೂ ಅವರು ನಡೆಸ್ಕೂರ್ದು ಸರ್. ಇಲ್ಲಿ ಎಲ್ಲ ಜನಕ್ಕೂ ರೈತರುಗಳಿಗೂ ಅನ್ಯಾಯ ಆಗ್ತದೆ. ಇದನ್ನು ಗಮನದಲ್ಲಿಕ್ಕಂಥ ಮಾಧ್ಯಮದವರು ಇದನ್ನು ಒಂದು ರಾಜ್ಯ ನ್ಯೂಸ್ನಲ್ಲಿ ಸಹ ಇದನ್ನು ಕಳಿಸ್ಬಿಡ್ಬೇಕು, ನ್ಯಾಯ ಸಹ ಒದಗಿಸ್ಕೊಡ್ಬೇಕು. ಸುಮಾರು ಇರ್ತಕ್ಕಂಥ ಎಲ್ಲ 800 ಜನ ರೈತರುಗಳಿಗೆ ಅನ್ಯಾಯ ಆಗೈತೆ. ನಾನು ಮಾಜಿ ಸದಸ್ಯ ಈ ಸೊಸೈಟಿಗೆ, ನಿರ್ದೇಶಕರು ಈಗಾಗಲೇ ಗ್ರಾಮ ಪಂಚಾಯತಿ ಮೆಂಬರ್ ನಾನು. ಇಲ್ಲಿ ಈಗ ಮೊನ್ನೆ ಓಟ್ ಎಲೆಕ್ಷನ್ಗೆ ಡಿಕ್ಲೇರ್ ಮಾಡಿದ್ದಾರೆ, ಮೊನ್ನೆ ಇನ್ನೊಂದು 3-4 ದಿನ ಆಯ್ತೇನೋ. 8 ತಾರೀಕು ಎಲೆಕ್ಷನ್ನು, 1 ತಾರೀಕು ನಾಮಿನೇಷನ್ ಫೈಲ್ ಮಾಡಬೇಕು. ಹೋಸ್ಟಲ್ಲಿ 900 ಚಿಲ್ಲರೆ ಓಟರ್ಸಿದ್ರು, ಸಾಲಗಾರರೇನೆ. ಆಮೇಲೆ ಈ ಸಲ 93 ಜನ ನಿಲ್ಲಿಸಿದ್ದಾರೆ. ಆಮೇಲೆ ಸಾಲಗಾರ ಅಲ್ದರೆ ಇರೋರು 31 ಜನ ನಿಲ್ಲಿಸಿದ್ದಾರೆ. ಸಾಲಗಾರ ಅಲ್ದ ಕ್ಷೇತ್ರದವರು ಈ 93 ಜನ ನಿಲ್ಲಿಸಿದ್ರೆ ಏನು ಬಾಕಿ ಇರಲ್ಲ ಏನಾದರೂ ಅಂತ ಕೇಳಿದರೆ ಸರಿಯಾಗಿ ಉತ್ತರ ಗೊತ್ತಿಲ್ಲ. ಇಲ್ಲ, ಜನಬಾಡಿ ಮೀಟಿಂಗ್ ಬಂದಿರಲಿಲ್ಲ, ಅದಕ್ಕೆ ಬಂದಿರಲ್ಲ, ಇದಕ್ಕೆ ಬಂದಿರಲ್ಲ ಅಂತ ಹೇಳ್ತಾರೆ. ಜನರಲ್ ಬಾಡಿ ಮೀಟಿಂಗು ಬಂದಿದ್ದರು ಕೆಲವರೆಲ್ಲನ, ಅವ್ರ ಹೆಸರು ಇಲ್ಲ. ಈ ಸೊಸೈಟಿ ಮಕನೇ ನೋಡಿಲ್ಲ, ಅವರೇ ಯಾವುದು ವೋಟರ್ ಲಿಸ್ಟ್ನಾಗ ಹೆಸರೈತಿ. ಇದೇನು ಮಾಡ್ತೀರಾ ಅಂದ್ರೆ ಇಲ್ಲ, ನೀವೆಲ್ಲ ಕೇಳಿ. ಆಮೇಲೆ ಜನರಬಾಡಿ ಮೀಟಿಂಗ್ ಪುಸ್ತಕನ ನಾವು ತೋರಿಸಿ ಹೋಗಲಿ, ಪುಸ್ತಕ ತೋರಿಸಿದ್ರೆ ಎಷ್ಟು ಜನ ಅಟೆಂಡ್ ಮಾಡೋರು ಅದನ್ನು ನೋಡ್ತೀವಿ, ಅದು ತೋರಿಸ್ತಾ ಇಲ್ಲ ಇವರು. 93 ಜನ ಹೋರಾಟ, ಬಹಿಷ್ಕಾರ ಮಾಡಿದ್ರೆ ಎಲ್ಲರೂ ಒಳ್ಳೇದು, ಎಲ್ಲರೂ ಬಹಿಷ್ಕಾರ ಮಾಡಿ ಅಂತ ನಮ್ಮ ಎಲ್ಲ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಸೊಸೈಟಿ ಶೇರ್ದಾರ ಎಲ್ಲರೂ ಕೇಳ್ತಾವ್ರೆ. ನಂತರ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಇಒ ವಾಣಿ, ಸಹಕಾರ ಸಂಘಗಳ ಅಧಿನಿಯಮದ ಪ್ರಕಾರ ಷೇರುದಾರರ ಕನಿಷ್ಠ 2 ಸಾಮಾನ್ಯ ಸಭೆಗೆ ಹಾಜರಾಗಿ ಸಹಿ ಆಗಿರಬೇಕು, ಹಾಗೂ ಕನಿಷ್ಠ 10,000 ರೂಗಳ ವ್ಯವಹಾರವಿಲ್ಲವೇ ಸಾಲವನ್ನು ಸಂಘದಿಂದ ಪಡೆದಿರಬೇಕು ಎಂಬ ನಿಯಮವಿದೆ. ಈ ನಿಯಮ ಉಲ್ಲಂಘನೆ ಮಾಡಿದವರ ಹೆಸರು ಮತದಾರರ ಪಟ್ಟಿಯಲ್ಲಿ ಕೈಬಿಡಲಾಗಿದೆ, ಸರ್ಕಾರದ ನಿಯಮ ಪಾಲನೆ ಮಾಡಲಾಗಿದೆ. ಸರಿ, ಬಂದಿರೋ ಕಾನೂನು ಪ್ರಕಾರ ಅದು ಆಗಿದೆ. ಕಾನೂನು ಪ್ರಕಾರ ಏನಿದೆಯೋ ಅದನ್ನು ನಾವು ಮಾಡಿದ್ದೀವಿ. 5 ಜನರಲ್ ಬಾಡಿ ಮೀಟಿಂಗ್ ಕೆಲವರು ಮೀಟಿಂಗ್ ಅಟೆಂಡ್ ಆಗಿಲ್ಲ, ಕೆಲವರು ಅಕೌಂಟೇ ಇಲ್ಲ, ಟರ್ನ್ ಓವರ್ ಮಾಡಿಲ್ಲ. ಅದು ಕಾನೂನು ಪ್ರಕಾರ ಕಾನೂನು ಪ್ರಕಾರ ಅವ್ರು ಬಂದಿಲ್ಲ ವೋಟ್ ಲಿಸ್ಟಿಗೆ. ಅಧಿಕಾರಿಗಳಿಂದನೂ ಪ್ರತಿಯೊಬ್ಬರು ಇಲ್ಲಿ ಬಂದು ಚೆಕ್ ಮಾಡಿ ಎಲ್ಲ ಮಾಡಿರೋದು ಸರ್. ಅದು ಎಲ್ಲ ನಾವೊಂದೇ ಡಿಸಿಷನ್ ತಗೊಳಕ್ಕಾಗಲ್ಲ. ಜನರಲ್ ಬಾಡಿ ಮೀಟಿಂಗಲ್ಲೂ, ಪ್ರತಿ ಜನರಲ್ ಬಾಡಿ ಮೀಟಿಂಗಲ್ಲೂ ನಾವು ಕೊಟ್ಟಿರ್ತೀವಿ. ಏನು 5 ನೀವು ಮೀಟಿಂಗ್ ಅಟೆಂಡ್ ಆಗಲಿಲ್ಲ, ಕನಿಷ್ಠ ವ್ಯವಹಾರ ನಡೆಸಲಿಲ್ಲ ಅಂದರೆ ಏನು ಕನಿಷ್ಠ ವ್ಯವಹಾರ? ವೋಟಿಂಗ್ ಪವರ್ ಇರಲ್ಲ. ಪ್ರತಿ ಜನರಲ್ ಬಾಡಿ ಮೀಟಿಂಗ್ ಸರ್ ಓದ್ಕೊಂಡ ಇಲ್ದಿರೋದು ನಮ್ಮ ಜವಾಬ್ದಾರಿನಾ ಅವ್ರ ಜವಾಬ್ದಾರಿನಾ? ಅಲ್ಲ ಹೇಳಿ ಸರ್, ಪ್ರತಿಯೊಬ್ಬರು ಮನೆಗೆ ಹೋಗಿ ಕೇಳಿ ಸರ್, ನೀವೇ ಕೇಳಿ. ಪ್ರತಿಯೊಬ್ಬರು ಮನೆಗೆ ಹೋಗಲಿ, ಪಾಂಪ್ಲೆಟ್ ಕೊಟ್ಟು ಸೈನ್ ಹಾಕಿಸ್ಕೊಂಡು ಹಿಂಗಿದೆ ಅಂತಲೇ ಎಲ್ಲರಿಗೂ ಹೇಳಿದ್ದಾರೆ ಸರ್. ಈ ಎಲೆಕ್ಷನ್ನು ಅಂತ ಅಂದ್ಬಿಟ್ಟು ಎಲೆಕ್ಷನ್ ಬಂದಾಗ ಅವರು ಡಿಸ್ಕಸ್ ಮಾಡೋಕ್ಕೆ ಬರ್ತಾರೆ, ಬಾಕಿ ಟೈಮಲ್ಲಿ ಯಾರೂ ಬರಲ್ಲ ಸರ್. 10 ವ್ಯವಹಾರ ಮಾಡಿ ಅಂದರೆ ಯಾರೂ ಮಾಡ್ತಾ ಇಲ್ಲ ಸರ್. ಒಟ್ಟಾರೆ ಗ್ರಾಮಸ್ಥರು ಮತ್ತು ಸಹಕಾರಿ ನಿಯಮಗಳ ನಡುವಿನ ಹಗ್ಗ ಜಗ್ಗಾಟ ಯಾವ ಹಂತಕ್ಕೆ ತಲುಪುತ್ತೆ? ಈ ಹಿಂದೆ ತಾಲೂಕಿನ ಬರಗೇನಹಳ್ಳಿ ವಿಎಸ್ಎಸ್ಎನ್ ಆದಂತಹ ಘಟನೆ 2,000 ಸದಸ್ಯರಲ್ಲಿ ಸುಮಾರು 200 ಮತದಾರರ ಮತದಾನ ಮಾಡಿದಂತೆ ಇಲ್ಲೂ ಸಹ ಅದೇ ರೀತಿ ಆಗುತ್ತಾ ಕಾದು ನೋಡಬೇಕಾಗಿದೆ. ಈ ವೇಳೆಯಲ್ಲಿ ಗ್ರಾಮಸ್ಥರಾದ ನಟರಾಜ್, ಲೋಕೇಶ್ ಇದ್ದರು. ತಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಭಿವೃದ್ಧಿಗೆ ಹೆಚ್ಚಿನ ಅಭಿವೃದ್ಧಿಯನ್ನು ನೀಡಲಾಗ್ತಿದೆ. ಜಿಲ್ಲಾ ಪಂಚಾಯಿತಿ ಹೆಚ್ಚುವರಿ ಸಂಕೀರ್ಣ ಕಟ್ಟಡಗಳನ್ನು ಅದೆಷ್ಟು ಬೇಗ ಮುಗಿಸಿ ಲೋಕಾರ್ಪಣೆ ಮಾಡಬೇಕು ಎಂದು ಸಚಿವ ಸುಧಾಕರ್ ಹೇಳಿದರು.
ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಹಿಂಭಾಗದಲ್ಲಿ ಬೆಂಗಳೂರು ಗ್ರಾಮದ ಜಿಲ್ಲಾ ಪಂಚಾಯತ್ ವತಿಯಿಂದ ಜಿಲ್ಲಾ ಪಂಚಾಯಿತಿ ಹೆಚ್ಚುವರಿ ಕಟ್ಟಡವನ್ನು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಸಚಿವ ಸುಧಾಕರ್, ಕೊರೋನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಒಂದು ವೇಳೆ ನಾಲ್ಕನೇ ಕೋವಿಡ್ ಅಲೆ ಬಂದರೂ ಜನತೆ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ ಎಂದರು. ಆದಷ್ಟು ಶೀಘ್ರದಲ್ಲಿ ಈಗ ಸಣ್ಣ ಮಕ್ಕಳಿಗೆ ಕೂಡ ನಾವು ನಮ್ಮ ಪೋಷಕರು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಎಲ್ಲರೂ ಬಂದು ತಮ್ಮ ಮಕ್ಕಳಿಗೆ ಇವತ್ತು ಲಸಿಕೆಯನ್ನು ಕೊಡಿಸೋದ್ರ ಮೂಲಕ ಅವರನ್ನು ರಕ್ಷಣೆ ಮಾಡ್ತೀವಿ. ಸರ್, ಸಿದ್ಧತೆಗಳು ಯಾವ ರೀತಿ ಮಾಡ್ಕೊಳ್ಳೋದು ಸರ್? ಇದಕ್ಕೆ ಕಾರಣ ಮಾಡ್ಕೊಳ್ತೀವಿ. ನಮ್ಮ ಹತ್ರ ಲಸಿಕೆಗಳಿವೆ, ಕೇಂದ್ರ ಸರ್ಕಾರ ಲಸಿಕೆಯನ್ನು ಕಳಿಸ್ತಾ ಇದೆ. ನಾವು ಎಲ್ಲ ಮಕ್ಕಳಿಗೆ ಕೂಡ ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಳ್ತೀವಿ, ಮಾಡಿಕೊಂಡು ಅವರಿಗೆ ಲಸಿಕೆಯನ್ನು ಕೊಡುವಂತ ಕೆಲಸ. ಸಚಿವ ಎಂಟಿಬಿ ನಾಗರಾಜ್ ಮಾತನಾಡಿ, ಸರ್ಕಾರ ಅನುದಾನವನ್ನು ಬಿಡುಗಡೆಗೊಳಿಸದೆ ಬೆಂಗಳೂರಿನಲ್ಲಿ ಕೆಲವು ಇಲಾಖೆಗಳು ಅಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಮುಂದಿನ ಎಲ್ಲಾ ಇಲಾಖೆಗಳು ಇಲ್ಲಿಗೆ ಬರಬೇಕು. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ. ಕಾಮಗಾರಿಯು ಬ್ಲಾಕ್ 2 ಬ್ಲಾಕ್ 3 ಎಂಬ ಎರಡು ಕಟ್ಟಡಗಳನ್ನು ಹೊಂದಿದೆ ಎಂದರು. ಜಿಲ್ಲಾಧಿಕಾರಿಗಳ ಕಚೇರಿ ಹೆಚ್ಚುವರಿಯಾಗಿ ಬನ್ನಿ ಹೆಚ್ಚುವರಿಯಾಗಿ ಇವತ್ತು 8 ಕೋಟಿ ಅನುದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈ 8 ಕೋಟಿ ಅನುದಾನದಲ್ಲಿ ಇವತ್ತು ಕಟ್ಟಡ ಕಟ್ಟಲಿಕ್ಕೆ ಶಿಲಾನ್ಯಾಸ ಭೂಮಿ ಪೂಜೆಯನ್ನು ಇವಾಗೆಲ್ಲ ನಮ್ಮ ಶಾಸಕರು ನಾರಾಯಣ ಸ್ವಾಮಿಯವರು, ನಮ್ಮ ರವಿಯವರು, ಶಾಸಕರು ವೆಂಕಟರಾಣಪ್ಪನವರು, ಹಾಗೆ ಡಾಕ್ಟರ್ ಸುಧಾಕರ್, ಜಿಲ್ಲಾಧಿಕಾರಿಗಳು, ತಾಲೂಕಾಡಳಿತ, ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಶಂಕುಸ್ಥಾಪನೆ ಮಾಡಿ ಇದು ಭೂಮಿ ಪೂಜೆಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಭಾಳ ತುರ್ತಾಗಿ ಈ ಕಟ್ಟಡ ನಿರ್ಮಾಣ ಆಗಬೇಕು ಮತ್ತು ಸಾರ್ವಜನಿಕವಾಗಿ ಉಪಯೋಗ ಆಗಬೇಕು. ಮತ್ತು ಈಗೇನು ಕೆಲವು ಕಚೇರಿಗಳು ಬೆಂಗಳೂರಿನೆಲ್ಲ ಕಚೇರಿ ಆಡಳಿತ ಮಾಡ್ತಕ್ಕಂಥ ಕಚೇರಿಗಳು ಕೂಡ ಇಲ್ಲಿಗೆ ಆ ಕಚೇರಿಗಳನ್ನು ಶಿಫ್ಟ್ ಮಾಡಬೇಕು. ಆ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ 8 ಕೋಟಿ ಹಣ ಕೊಟ್ಟು ಇದನ್ನು ಶಿಲಾನ್ಯಾಸ ಮಾಡಿ ಕಟ್ಟಡ ಕಟ್ಟಲಿಕ್ಕೆ ಭಾಳ ತುರ್ತಾಗಿ ಆಗಬೇಕು ಅಂತೇಳಿ ಇದನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ, ವೆಂಕಟರಮಣಯ್ಯ ಹಾಗೂ ಎಂಎಲ್ಸಿ ರವಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ರೇವಣ್ಣಪ್ಪ, ಅನೇಕ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಬರಪೀಡಿತ ಬಯಲುಸೀಮೆಯಲ್ಲಿ ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಅಂತರ್ಜಲ ವೃದ್ಧಿ ಮಾಡಬೇಕೆಂದು ಸರ್ಕಾರಗಳು ಪರದಾಡ್ತಿದೆ. ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೈವಾರ ಹೋಬಳಿಯ ತಳಗವಾರ, ಕೈವಾರ ಬನಹಳ್ಳಿ, ಪರಮಾಚನಹಳ್ಳಿ ಕೆರೆಗಳನ್ನು ಮಣ್ಣು ಮಾಫಿಯಾಗಳು ವಿಕೃತಪಡಿಸುತ್ತಿದ್ದರು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿರುವುದು, ಅಧಿಕಾರಿಗಳೇ ಕೆರೆಗಳ ನಾಶಕ್ಕೆ ಕೈಜೋಡಿಸಿದಂತಾಗಿದೆ. ಹೌದು, ಚಿಂತಾಮಣಿ ತಾಲೂಕಿನ ಕೈವರ ಹೋಬಳಿಯ ಕೆಲ ಇಟ್ಟಿಗೆ ಫ್ಯಾಕ್ಟರಿಯ ಮಾಲೀಕರು ಸರ್ಕಾರದ ಯಾವುದೇ ಅನುಮತಿ ಇಲ್ಲದೆ ಕೆರೆಗಳಲ್ಲಿ ಕಾನೂನಿಗೆ ಮೀರಿ ಹಳ್ಳಗಳನ್ನು ತೆಗೆದು ಮಣ್ಣು ಸಾಗಿಸುತ್ತಿದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದೇ ಕುಳಿತಿದ್ದಾರೆ. ಇನ್ನು ಮಣ್ಣು ಮಾಫಿಯಾಗಳು ಸರ್ಕಾರಿ ಸ್ವಾಮ್ಯದ ಕೆರೆಗಳಲ್ಲಿ ಮಣ್ಣು ಸಾಗಿಸಿಕೊಂಡು ಹೋಗಿ ಇಟ್ಟಿಗೆ ತಯಾರಿಸಿ ಕೋಟ್ಯಾಂತರ ರು ಸಂಪಾದನೆ ಮಾಡಿಕೊಂಡು ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದಾರೆ. ಆದರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಷ್ಟೇ ಅಲ್ಲದೆ ಕೆರೆಗಳಲ್ಲಿ ಮಣ್ಣು ಸಾಗಿಸಬೇಕಾದರೆ ಕಂದಾಯ ಇಲಾಖೆಯಿಂದ ಅನುಮತಿ ಪಡೆಯಬೇಕು. ಅನುಮತಿ ಪಡೆದ ನಂತರವೂ ಸರ್ಕಾರದ ಅನುಮತಿಯಂತೆ ಕೆರೆಗಳಲ್ಲಿ ಕೇವಲ 4-5 ಅಡಿ ಆಳದವರೆಗೆ ಮಾತ್ರ ಗುಣಿ ತೆಗೆದು ಮಣ್ಣು ಸಾಗಿಸಬೇಕು. ಆದರೆ ಮಣ್ಣು ಮಾಫಿಯಾಗಳು ಕೆರೆಯಲ್ಲಿದ್ದ ಮರ ಗಿಡಗಳನ್ನು ತೆರವು ಮಾಡಿ 15 ಅಡಿಗೂ ಹೆಚ್ಚು ಆಳ ತೆಗೆದು ಕೆರೆಗಳನ್ನು ಅಪಾಯದ ಕೂಪಿಗೆ ತಲುಪುತ್ತಿದ್ದಾರೆ. ಕೋಳಿ ವೇಸ್ಟ್ ಇರ್ಬೋದು, ಆಮೇಲೆ ಇದು ಪಾನಿಪುರಿದು ಆ ಪ್ಲಾಸ್ಟಿಕ್ಕು ಇದಿರ್ಬೋದು, ಮತ್ತು ಹೋಟ್ಲುಗಳಲ್ಲಿ ತೆಗೆದಿರುವಂಥ ಪ್ಲಾಸ್ಟಿಕ್ ಕವರು, ಎಲ್ಲ ಕೆರೆ ಜೀವನದಿ ಅಂತಿರುವಂಥ ನಮ್ಮ ಏನು ತಳಗುವಾರ ಕೆರೆಯಲ್ಲಿ ನೀವಾಗಲೇ ನೋಡಿದ್ದೀರಿ, ಒಂದು ನರಕವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆಗಳೇನಾದರೂ ಬಿದ್ದರೆ ಇಲ್ಲಿಂದ ಹೋಗುವಂಥ ನೀರಿ, ಮತ್ತು ಏನು ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಆಯಿಲ್ ಪಾಕೆಟ್ಸ್ ತೆಗೆದಿರೋಂಥ ಆಯಿಲ್ ಪಾಕೆಟ್ಸ್ ನೋಡಿ ನೀವು, ಸುಮಾರು ಒಂದು 3-4 ವರ್ಷದಿಂದ ಆಯಿಲ್ ಪಾಕೆಟ್ಸ್ ರಾಶಿ ರಾಶಿ ಇದೆ. ಅದು ಯಾವುದೇ ಕಾರಣಕ್ಕೂ ಡಿಕ್ಕಿ ಆಗಲ್ಲ, ಅದೆಲ್ಲ ಒಳಗಡೆ ಹೊರಟೋದ್ರೆ ನಿಜವಾಗಿ ಪ್ರಾಣಿ ಪಕ್ಷಿಗಳು ಸಾಯ್ತವೆ. ಮತ್ತು ಕೋಳಿ ವೇಸ್ಟ್ ಇಲ್ಲಿ ಹಾಕೋದ್ರಿಂದ ಏನಾಗಿದೆ ಅಂದರೆ 40-50 ನಾಯಿಗಳು ಇವತ್ತು ಇಲ್ಲಿದ್ದಾವೆ. ಒಂದು ಸರಿ 5 ಮೇಕೆಗಳನ್ನ ಕಚ್ಚಿಬಿಟ್ಟಿತ್ತು. ಯಾಕೆ ಅಂತಂದರೆ ಅವು ಭಾಳ ಅಗ್ರೆಸಿವ್ ಆಗಿರ್ತವೆ,
ಅವು ಯಾರಾದರೂ ಒಂಟಿ ಒಂಟಿ ಹೋದಾಗ ಮನುಷ್ಯನನ್ನೇ ಅಟ್ಯಾಕ್ ಮಾಡುವಂಥ ಪ್ರವೃತ್ತಿ ನೀವು ಆವಾಗ ಶಿಲ್ಗಟ್ಟದಲ್ಲಿ ನೋಡಿದ್ದೀರಿ. ಅದೇ ಥರ ಇಲ್ಲಿ ಇದಾಗ್ತದೆ. ಮತ್ತು ಹಲವಾರು ಬಾರಿ ನಾಯಿಗಳು ಸಂಚಾರ ಮಾಡುವಾಗ ರೋಡಲ್ಲಿ ಒಂದು ಕನಿಷ್ಠ ವಾರಕ್ಕೆ 4-5 ಅಪಘಾತಗಳಿಲ್ಲಾಗ್ತದೆ. ಇಲ್ಲಾಗಿ ಆ ಅಪಘಾತ ಕೈ ಕಾಲು ಮುರಿದೋಗಂತದೆ. ಅನೇಕ ಬಾರಿ ಈ ಗಮನಕ್ಕೆ ತಂದಿದ್ದೀವಿ, ಅಧಿಕಾರಿಗಳು ಗಮನಕ್ಕೆ ತಂದ್ವಿ. ಇದೇ ರಸ್ತೆಯಲ್ಲಿ ಜನಪ್ರತಿನಿಧಿಗಳು ಸಹ ಓಡಾಡ್ತಾ ಇರ್ತಾರೆ. ಈ ತಾಲೂಕಿಗೆ ಸಂಬಂಧಪಟ್ಟಿರೋರು ಆಜಿ ಇರ್ಬೋದು, ಮಾಲೆಗಳು ಇರ್ಬೋದು, ಇನ್ನು ಜಿಲ್ಲಾ ಪಂಚಾಯತ್ ಇರ್ಬೋದು, ಯಾರೂ ಸಹ ಈ ಥರದೊಂದು ಹಿಂಗಾಗಿದೆ ಅಂತ ಹೇಳಿದಾಗ ಇದು ಈ ಥರ ಆಗಿದೆ, ಜೀವನದಿ ತಳಗುವಾರದ ಕೆರೆ ಅನ್ನೋಂಥದ್ದು ಕೂಡ ಇದಿಲ್ಲ. ನೀವಾಗಲೇ ನೋಡಿದ್ರೆ ಅಲ್ಲಿ ಕೆರೆಯಲ್ಲಿ ಮಣ್ಣು ಅವ್ಯವಹಿತವಾಗಿ 4 ಎತ್ತದಕ್ಕೆ ಇನ್ನು ರಾಜಕೀಯ ಬೆಂಬಲದಿಂದ ಕೆರೆಗಳಲ್ಲಿ ಅವರಿಗೆ ಇಷ್ಟ ಬಂದ ಹಾಗೆ ಮಣ್ಣು ತೆಗೆದು ಇಟ್ಟಿಗೆ ತಯಾರಿಸಿಕೊಂಡು ಮಾರಾಟ ಮಾಡ್ತಿದ್ದಾರೆ. ಮಣ್ಣು ತೆಗೆಯುವರು ಕಾನೂನುಬದ್ಧವಾಗಿ ತೆಗೆದು ಕೆರೆಯ ಸೌಂದರ್ಯವನ್ನ ಹಾಳು ಮಾಡದಂತೆ ಇರಲಿ ಎಂದು ತಳಗವಾರ ಪ್ರತಾಪ್ ಒತ್ತಾಯಿಸಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಕಣಜೇನಹಳ್ಳಿ ಗ್ರಾಮದಲ್ಲಿ ಪ್ರತಿ 5 ಬಹಳ ವಿಜೃಂಭಣೆಯಿಂದ ಜಾತ್ರೆ ಆಚರಿಸಲಾಗುತ್ತದೆ. ಈ ವರ್ಷದ ಜಾತ್ರೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು ಜಾತ್ರೆಗೆ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಆದಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಗ್ರಾಮಸ್ಥರು ಸೇಬಿನ ಹಾರ ಹಾಕುವ ಮೂಲಕ ಗ್ರಾಮಕ್ಕೆ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಹೌದು, ಊರಿನ ಪ್ರಮುಖ ಬೀದಿಗಳಲ್ಲಿ ಗ್ರಾಮ ದೇವತೆಗಳ ಮೂರ್ತಿಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. 5 ನಡೆಯುವುದರಿಂದ ಸಹಜವಾಗಿ ಜಾತ್ರೆಯ ಸಮಯದಲ್ಲಿ ಊರಿನ ಬೀದಿಗಳಲ್ಲಿ ರಂಗು ರಂಗಿನ ದೀಪಾಲಂಕಾರ, ಹೂವಿನ ಅಲಂಕಾರ ಮಾಡಲಾಗಿತ್ತು. ಸಚಿವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಕೆವಿ ನಾಗರಾಜ್ ಅವರ ಊರು ಕೂಡ ಇದೇ ಆಗಿದ್ದು ಸಚಿವರಿಗೆ ನಾಗರಾಜ್ ಅವರು ಸಾಥ್ ನೀಡಿದರು. ಸಚಿವರು ಗ್ರಾಮದ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಗಂಗಾರತಿ ಮಾಡಿದ್ದು ವಿಶೇಷ. ಇನ್ನು ಗ್ರಾಮಸ್ಥರು ತೆರೆದ ಜೀಪ್ನಲ್ಲಿ ವೇದಿಕೆ ಕಾರ್ಯಕ್ರಮದತ್ತ ಮೆರವಣಿಗೆ ಮೂಲಕ ಸಚಿವರನ್ನು ಕರೆದುಕೊಂಡು ಬರಲಾಯಿತು. ವೇದಿಕೆಯಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್ ಅವರು, ರಾಜಕೀಯ ನಾಯಕರು ಸ್ವಾಮೀಜಿಗಳನ್ನು ಅದ್ದೂರಿಯಾಗಿ ಸ್ವಾಗತ ಮಾಡ್ತಾರೆ, ಆದರೆ ಇಲ್ಲಿ ನಮಗೆ ಸ್ವಾಮೀಜಿಗಳು ಮತ್ತು ಗ್ರಾಮಸ್ಥರು ನಮ್ಮನ್ನೇ ಅದ್ದೂರಿಯಾಗಿ ಬರಮಾಡಿಕೊಂಡು ಸ್ವಾಗತ ಕೋರಿದ್ದಾರೆ. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿ ಎಂದರು. ಅದು ನಿರ್ನಾಮ ಆಗಲಿ, ಕೋವಿಡ್ ಈ ಜಗತ್ತಿನಿಂದ ನಿರ್ನಾಮ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಮತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಭಾಗದ ಎಲ್ಲ ರೈತರಿಗೆ ಶಾಶ್ವತವಾಗಿ ನಿಮ್ಮೆಲ್ಲರ ಬದುಕು ಹಸನಾಗಲಿಕ್ಕೆ ಏನು ನೀರು ಬೇಕಾಗಿದೆ, ಆ ನೀರನ್ನು ಕೂಡ ಆದಷ್ಟು ಶೀಘ್ರದಲ್ಲಿ, ಈಗಾಗಲೇ ಎಚ್ಎನ್ ವ್ಯಾಲಿಯಿಂದ ನೀರನ್ನು ತಂದಿದ್ದೇವೆ, ಇದರ ಜೊತೆಗೆ ಎತ್ತಿನ ಹೊಳೆ ಯೋಜನೆಯಿಂದ ಕೂಡ ಆದಷ್ಟು ಶೀಘ್ರದಲ್ಲಿ ನೀರನ್ನು ತಂದುಕೊಡುವಂಥ ಕೆಲಸ ಮಾಡ್ತೇವೆ. ಹಾಗಾಗಿ ಯಾರೂ ಕೂಡ ಒಬ್ಬ ರೈತ ನನಗೆ ನೀರಿಲ್ಲ ಅಂತೇಳಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗೋದು ಬೇಡ. ಇವತ್ತು ರೈತ ಹೆಮ್ಮೆಯಿಂದ ಸ್ವಾಭಿಮಾನದ ಬದುಕನ್ನು ಈ ಭಾಗದಲ್ಲಿ ಬದುಕಬೇಕು. ಹಾಗಾಗಿ ಜಮೀನಿರ್ತಕ್ಕಂಥವನಿಗೆ ನೀರು ಬೇಕಾಗ್ತದೆ, ಆ ನೀರನ್ನು ನಾನು ತಂದು ಒದಗಿಸ್ಕೊಟ್ರೆ ಅವರು ಸ್ವಾಭಿಮಾನದಿಂದ ಬದುಕುವಂಥದ್ದು ಖಂಡಿತ ಆಗ್ತದೆ. ಇದು ನಮ್ಮ ಅಂತಿಮ ಗುರಿ, ಪರಮ ಗುರಿ, ಇದು ನಮ್ಮ ಆದ್ಯತೆ, ಇದನ್ನು ನಾವೆಲ್ಲ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಭಾಳ ಸಮಯ ಆಗಿದೆ, ದೊಡ್ಡಬಳ್ಳಾಪುರಕ್ಕೆ ಇನ್ನೂ ಕೂಡ ನಮಗೆ 2-3 ಕಾರ್ಯಕ್ರಮ ಇದೆ. 2 ಆಸ್ಪತ್ರೆಗಳನ್ನು ಉದ್ಘಾಟನೆ ಮಾಡಬೇಕು ನಾನು, ಟ್ರಾಮಾ ಸೆಂಟರ್ ಒಂದು ಉದ್ಘಾಟನೆ ಮಾಡೋದಿದೆ ಮತ್ತು ಪೊಲೀಸ್. ಕಾರ್ಯಕ್ರಮದಲ್ಲಿ ಸಚಿವರಾದ MTB ನಾಗರಾಜ್, ಮಾವು ನಿಗಮದ ರಾಜ್ಯಾಧ್ಯಕ್ಷ KV ನಾಗರಾಜ್ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.